ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಒಂದು ಸ್ವರ್ಗದಲ್ಲಿದ್ದೀವಿ ಈಗ ಸದ್ಯಕ್ಕೆ ತುಂಬ ಜನ ಭೂಮಿ ಮೇಲೆ ಸ್ವರ್ಗ ಇದೆಯಾ ಅಂತ ಕೇಳಿದರೆ ನನ್ನ ಪ್ರಕಾರ ಹೌದು ಕೆಲವು ಕಡೆ ಇದೆ ಅದು ಸ್ವರ್ಗ ಅವರವರೇ ಕ್ರಿಯೇಟ್ ಮಾಡಿದ್ದಾರೆ ಆಯಿತಾ ಇಲ್ಲಿಗ ನಾವು ಸದ್ಯಕ್ಕೆ ಅಶೋಕವನ್ನ ಗೋಕರ್ಣದಲ್ಲಿದ್ದೀವಿ ಇಲ್ಲಿ ಒಂದು ಇಲ್ಲಿ ಹಿಂತೋರ್ತಿದೆಯಲ್ಲ ಇದೊಂದು ಹಾಸ್ಪಿಟಲ್ ಇದು ಹಾಸ್ಪಿಟಲ್ ಅಂದರೆ ಇದು ಪಂಚಕರ್ಮ ಸೆಂಟರ್ ಇದೆ ಆ್ಯಕ್ಚುಲಿ ಬಟ್ ಇಲ್ಲಿ ನಮ್ಮ ಒಬ್ಬರು ಕ್ಯೂಟ್ ಕಪಲ್ಸು ಇಬ್ಬರು ಡಾಕ್ಟರ್ಸು ಈ ಒಂದು ಪ್ಲೇಸನ್ನ ಲಿಟ್ರಲಿ ಸ್ವರ್ಗ ಮಾಡಿದ್ದಾರೆ ಮತ್ತೆ ಈ ಪ್ಲೇಸ್ ಅಲ್ಲಿ ಸ್ನೇಹ ಸೆಲ್ಫ್ ಸಸ್ಟೈನಿಂಗ್ ಪ್ಲೇಸ್ ಇದು ಸೆಲ್ಫ್ ಸಸ್ಟೈನಿಂಗ್ ಅಂದ್ರೆ ಗೊತ್ತಾಯ್ತಾ ಪ್ರತಿಯೊಂದು ಇಲ್ಲಿ ಬಳಕೆ ಆಗೋ ವಸ್ತುಗಳಿದೆಯಲ್ಲ ಇದು ಇಲ್ಲೇ ತಯಾರಾಗತ್ತೆ ಇಲ್ಲೇ ಅದರ ಬಳಕೆ ಆಗತ್ತೆ ಅವರು ಹೇಳ್ತಾ ಇದ್ರು ಸರ್ ಇಲ್ಲಿ ನಾವು ಕಬ್ಬು ಕಬ್ಬನ್ನ ಬೆಳಿತೀವಿ ಕಬ್ಬನ ಗಾಣ ಕೂಡ ಇದೆ ಅಲೆ ಮನೆ ಮಾಡ್ತೀವಿ ಅದರಲ್ಲಿ ಬೆಲ್ಲ ತೆಗೆದು ಅದನ್ನ ಇಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ಔಷಧಿಗೆ ಉಪಯೋಗಿಸ್ತೀವಿ ಜೇಂತುಪ್ಪ ತಯಾರು ಮಾಡ್ತಾರೆ ಅದನ್ನ ಬಳಸ್ತಾರೆ ಹಸುಗಳನ್ನ ಸಾಕಿದಾರೆ ದೊಡ್ಡ ಒಂದು ಗೋದಾಮನೆ ಇದೆ ಅದನ್ನ ಅಲ್ಲಿಂದ ಬರುವಂತ ಉತ್ಪನ್ನಗಳನ್ನ ಅದನ್ನು ಬಳಸ್ತಾರೆ ಎಣ್ಣೆ ಕೂಡ ಇಲ್ಲೇ ತಯಾರಿಸ್ತಾರಂತೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಲ್ಲೇ ಮಾಡ್ತಾರೆ ಪ್ಲಸ್ ಒಂದು ಮೆಡಿಸಿನಲ್ ಗಾರ್ಡನ್ ಇದೆ ಸಸ್ಯ ಸಂಜೀವಿನಿ ಅಂದರೆ ಅಲ್ಲಿ ಯಾವ ಯಾವ ಥರದ್ದು ಮೆಡಿಸಿನಲ್ ಗಾರ್ಡನ್ ಇದೆ ಅಂದರೆ ಸ್ನೇಹ ನಾವು ಇಲ್ಲಿ ಬಂದು ಒಂದು ಐವತ್ತು ವಿಡಿಯೋ ಆರಾಮಾಗಿ ಮಾಡ್ಬೋದು ಸ್ನೇಹ ಅಷ್ಟು ಕಾಂಟೆಂಟ್ ಇದೆ ಇಲ್ಲಿ ಬಟ್ ಸದ್ಯಕ್ಕೆ ನಮ್ಮ ಹತ್ರ ಇರೋ ಟೈಮ್ ಇಂದ ಇಲ್ಲಿ ಏನೇನು ಪ್ರಮುಖವಾಗಿದೆ ಅದೆಲ್ಲ ಇವತ್ತು ತೋರಿಸ್ತೀವಿ ವಿಡಿಯೋದಲ್ಲಿ ವೀಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ ಎಂಡ್ ತನಕ ನೋಡಿ ಸಖತ್ ಇನ್ಫಾರ್ಮೇಷನ್ ಸಿಗುತ್ತೆ ಹೆಂಡವಾಗಿ ನೋಡಿ ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮಲ್ಲಿ ಫಸ್ಟ್ ಬರೋದೇ ಇದು ಗೋಶಾಲೆ ಇಲ್ಲಿ ತುಂಬಾ ದನಗಳಿದೆ ಒಳಗೋಗಿ ತೋರಿಸ್ತೀನಿ ಈಗ ಸೊ ದನಗಳ ಹಾಲು ಅದರ ಉತ್ಪನ್ನಗಳು ಆಮೇಲೆ ಮೂತ್ರ ಸೆಗಣಿ ಅದಷ್ಟನ್ನು ಇಲ್ಲಿ ಬಳಸ್ತಾರೆ ಹಾಸ್ಪಿಟ್ಲಿಗೆ ಮತ್ತು ಔಷಧಿಗಳಿಗೆ ತುಪ್ಪನ ಹಾಗೆ ಮೆಡಿಕೇಟೆಡ್ ತುಪ್ಪ ಅಂತ ಏನು ಹೇಳ್ತೀವಿ ಅದನ್ನು ಇವರೇ ತಯಾರಿಸಿ ಇಲ್ಲೇ ಬಳಸ್ತಾರೆ ನೋಡಿ ಎಲ್ಲ ದನಗಳನ್ನು ಮೇಲಿಗೆ ಬಿಟ್ಟಿದ್ದಾರೆ ಇಲ್ಲೊಂದು ಎರಡು ಎಕರೆ ಜಾಗ ಇದೆ ಅಷ್ಟು ನೋಡಿ ದೇಸಿ ಹಸುಗಳು ತಳಿ ಮತ್ತು ಮಲೆನಾಡು ಗಿಡ್ಡನೇ ಜಾಸ್ತಿ ಇದೆ ಈ ಫಾರ್ಮಲ್ಲಿ ಅರವತ್ತೈದು ದೇಸಿ ಹಸುಗಳಿದೆ ಹೆಚ್ಚಿಂದೆಲ್ಲ ಗೀರ್ ತಳಿ ಆಮೇಲೆ ಮಲ್ನಾಡ್ ಗಿಡ್ಡ ದೇಸಿ ಹಸುಗಳು ಅಷ್ಟು ಫೇಮಸ್ಸು ಅದರ ಹಾಲಿಗೆ ಯಾಕೆ ಡಿಮ್ಯಾಂಡ್ ಅಂದರೆ ಮುಖ್ಯವಾಗಿ ಅದರ ಲೈಫ್ ಸ್ಟೈಲ್ ಇಡೀ ದಿನ ಬಿಸಿಲಲ್ಲಿ ಪಳಗುತ್ತೆ ಆಮೇಲೆ ನೂರಕ್ಕಿಂತ ಹೆಚ್ಚು ಥರದ ಔಷಧೀಯ ಸಸ್ಯಗಳನ್ನೆಲ್ಲ ತಿನ್ನುತ್ತೆ ಇದು ಆ ಅಂಶಗಳೆಲ್ಲ ಅದರ ಹಾಲಲ್ಲೂ ಬರುತ್ತೆ ಹಾಗಾಗಿ ಈ ದೇಸಿ ಹಸುಗಳನ್ನು ಯಾವ ಥರ ಸಾಕ್ಬೇಕಲ್ಲ ಅದೇ ಥರ ಸಾಕಿದ್ದಾರೆ ಇವರು ಮತ್ತು ಈ ಗೋಶಾಲೆದು ಟ್ವೆಲ್ ಎ ಮತ್ತು ಏಯ್ಟಿ ಜಿ ಟ್ಯಾಕ್ಸ್ ಬೆನಿಫಿಟ್ ಅಂಡರ್ ರಿಜಿಸ್ಟ್ರೇಷನ್ ಆಗಿದೆ ಹಾಗಾಗಿ ಯಾರಾದರೂ ಗೋಶಾಲೆಗೆ ಡೊನೇಟ್ ಅಂತಿದ್ರೆ ಖಂಡಿತ ಮಾಡ್ಬೋದು ಅವ್ರದ್ದೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಹೇಗೆ ಡೊನೇಟ್ ಮಾಡೋದು ಅಂತ ಅವರನ್ನೇ ಕೇಳಿ ಇದು ಸ್ವರ್ಣ ಕಪಿಲ ಅಂತ ನೋಡಿ ಫುಲ್ ಗೋಲ್ಡನ್ ಕಲರ್ ಅಲ್ಲೇ ಇದೆ ಇದು ಕಪಿಲ ಜಾತಿಗೆ ಸೇರಿರುವಂತಹ ಹಸು ಇದು ಅಮ್ಮ ಕರೀತಾ ಇದೆ ಅಲ್ಲಿ ಹಾ ಮೊನ್ನೆ ತಾನೇ ಹುಟ್ಟಿದೆ ಅಂತ ಇದು ಹ್ಮ್ ಹಾ ಶನಿವಾರ ಹುಟ್ಟಿದ್ದಕ್ಕೆ ಹನುಮ ಅಂತ ಹೆಸರು ಪ್ರತಿಯೊಂದು ಆಕ್ಲಿಗೂ ಪ್ರತಿಯೊಂದು ಕರುಗೂ ಇವರು ಹೆಸರನ್ನ ಇಟ್ಟಿದ್ದಾರೆ ಹಾಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಶಿಪ್ ಆಯ್ತಲ್ಲ ಮಾರಿತ ನಿಮ್ಗೆ ಭಯಂಕರ ಬಾರಿ ಜೋರಿದಾನೆ ಅವನು ಅಲ್ಲ ಅಲ್ಲೇ ನಾಲು ಅದರ ಅಮ್ಮ ಓಲಿದೆ ಅಲ್ಲೇ ಬಿಟ್ಬಿಡಿ ಹಾ ಈ ಕರುಗಳದ್ದು ಒಂದು ಇನ್ಸ್ಟಿಂಟ್ ನೋಡಿ ಇಷ್ಟು ಹುಟ್ಟು ದನಗಳಿದೆ ಇಲ್ಲಿ ಆದರೂ ಇದನ್ನು ಬಿಡ್ತಿದ್ದಂಗೆ ಸೀದಾ ಬಂದು ಅದರ ಅಮ್ಮನ್ನ ಗುರ್ತಿಸ್ಕೊಂಡು ಅಮ್ಮನ ಜೊತೆ ಹೋಗಿ ನಿಂತಿದೆ ಈಗ ಅದೊಂದು ಸ್ಪೆಷಲ್ ಕಂಡು ಹೇಳ್ಬೇಕಂತಲೇ ಇಲ್ಲ ಆರಾಮಾಗಿ ಗುರ್ತಾಯಿಡುತ್ತೆ ಹುಟ್ಟಿದ ಕರು ಕೂಡ ಹೋಗಿ ಅಮ್ಮನ್ನ ಗುರ್ತಾಯಿಡತ್ತೆ ಇದು ಗೀರ್ ತಳಿಯ ಎತ್ತು ನೋಡಿ ಸ್ನೇಹಂಗ ಎದುರಿಕಾಗ್ತಾ ಇದೆಯಲ್ಲ ಸ್ನೇಹನ ಇದೆ ಆಲ್ಮೋಸ್ಟ್ ಇಲ್ಲ ನೋಡಿ ಹಾಂ ಕೂತ್ಕೊಳ್ತೀಯ ಮೂರು ವರ್ಷ ಇನ್ನು ಇನ್ನೂ ನಾಲ್ಕು ಅಂತ ಇನ್ನು ಇನ್ನು ಗ್ರೋತ್ ಇದೆಯಾ ಇದಕ್ಕೆ ಇನ್ನೂ ದೊಡ್ಡಾಗ್ತಾನೆ ಇನ್ನೊಂದು ಅಂಶ ಇಲ್ಲಿ ಖುಷಿಯಾಗಿದ್ದಂದ್ರೆ ಪ್ರತಿ ದನಗಳ ಹತ್ರ ಒಂದು ಆಟೋಮ್ಯಾಟಿಕ್ ವಾಟರ್ ಬೌಲಿಂಗ್ ಸಿಸ್ಟಮ್ ಇದೆ ಇಲ್ಲಿ ಇಲ್ಲಿ ನೋಡಿ ಈ ಥರ ಬೌಲ್ ಇರುತ್ತೆ ಇದಕ್ಕೊಂದು ಈ ಥರ ಕಪ್ಪು ಕಲರ್ದಿದೆಯಾ ಇದು ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಇದರಲ್ಲಿ ನೀರು ಬರುತ್ತೆ ಸೊ ದನಕ್ಕೆ ಯಾವಾಗ ಬೇಕೋ ಆವಾಗ ಅವರು ನೀರು ಕುಡಿತಾರೆ ಆಮೇಲೆ ಉಳಿದ ಟೈಮಲ್ಲಿ ಖಾಲಿ ಆಗ್ತಿದ್ದಂಗೆ ನೀರು ವೇಸ್ಟ್ ಆಗೋಲ್ಲ ಎಷ್ಟು ಬೇಕೋ ಅಷ್ಟೆ ಆರಾಮಾಗಿರ್ತಾರೆ ಪತಂಜಲಿ ಅವರೇ ಗೋವು ಸಾಕಣೆ ತುಂಬಾನೇ ಒಂದು ಕಷ್ಟದ ಪ್ರೊಸೆಸ್ ಯಾಕಂದ್ರೆ ಒಂದು ಎರಡು ಮೂರು ದನಗಳಿದ್ರು ಇವತ್ತು ಸಾಕಕ್ಕೆ ಬಹಳ ಕಷ್ಟದ ವಿಷಯ ಅಂತದ್ರಲ್ಲಿ ಅರವತ್ತೈದು ದನಗಳಿದೆ ಇಲ್ಲಿ ಎಷ್ಟು ಖರ್ಚು ಬರುತ್ತೆ ತಿಂಗಳಿಗೆ ಸುಮಾರು ಒಂದ್ ಎರಡು ಲಕ್ಷ ಬರುತ್ತೆ ಓಕೆ ಬಟ್ ನೀವು ಅದಕ್ಕೆ ಹುಲ್ಲೆಲ್ಲ ಇಲ್ಲೇ ಬೆಳಿತೀರಲ್ಲ ಹೆಚ್ಚಿಂದಲ್ಲ ಔಷಧಿಯ ಸಸ್ಯಗಳೆಲ್ಲ ವೆಟ್ ಫೀಡ್ ನಮ್ಗೆ ಸಿಗತ್ತೆಲ್ಲು ಮತ್ತೆ ಗಿಡಗಳದ್ದು ಡ್ರೈ ಫೀಡ್ ಹೊರಗಡೆಯಿಂದ ಒಂದ್ ತಿಂಗಳಿಗೆ ಸುಮಾರು ಒಂದ್ ಲಾರಿ ಬೇಕಾಗತ್ತೆ ಒಂದ್ ತಿಂಗಳಿಗೆ ಒಂದ್ ಲಾರಿ ಬೆಳಿ ಹುಲ್ಲು ಒಂದ್ ಲಾರಿ ಜೋಳದ ಹುಲ್ಲು ಎರಡ್ ಲಾರಿ ಒಂದ್ ತಿಂಗಳಿಗೆ ಬೇಕು ಹನ್ನೆರಡು ತಿಂಗಳಿಗೆ ಇಪ್ಪತ್ನಾಲ್ಕು ಲಾರಿ ಮಿನಿಮಮ್ ಬರೀ ಡ್ರೈ ಫೀಡ್ ಇದು ಡ್ರೈ ಫೀಡ್ ಎಷ್ಟು ಜನ ಕೆಲಸದವ್ರು ಇದಾರೆ ಕೆಲಸದವ್ರು ಗೋಶಾಲೆಗೆ ಅಂತ ಒಂದ್ ಐದಾರು ಜನ ಇದಾರೆ ಗೋಶಾಲೆಗೆ ಅಂತಾನೆ ಇದಾರೆ ಅವರು ಕ್ಲೀನ್ ಮಾಡೋದು, ಹಾಲು ಕರಿಯೋದು, ಅವರು ಸ್ನಾನ ಮಾಡ್ತೋದು, ಓಕೆ ಫೀಡ್ ರೆಡಿ ಮಾಡೋದು, ಕುಳ್ಳನ್ನ ಮ ಕಟ್ ಮಾಡೋದಲ್ಲ ಕೆಲಸ ಮಾಡ್ತಾರೆ. ಇದು ಪ್ರತಿದಿನದ ಪ್ರಾಸೆಸ್ ಇದು. ಒಂದ ಒಂದು ದಿನನು ರೆಸ್ಟ್ ತಕೊಳ್ಳೋಂಗಿಲ್ಲ, ರಜೆ ಹಾಕೋಂಗಿಲ್ಲ. ಸರ್ ನೆಕ್ಸ್ಟ್ ಇದು ಜೇನ್ ತುಪ್ಪನ ಇಲ್ಲಿ ಮಾಡ್ತೀರಾ ಅಂತ ಗೊತ್ತಾಯ್ತು ನನಗೆ. ಅಲ್ಲಿಗೆ ಹೋಗೋಣ ಅಲ್ಲ. ನಾನು ಹೆದರಿಕೆ ಆಗ್ತಾ ಇದ್ಯಾ ಸ್ನೇಹಯಾ ಇಲ್ಲ ಇವಾಗ ಸ್ವಲ್ಪ ಅವ್ರು ಹೇಳಿದ್ದಾರೆ ಹೇಗೆ ಹಿಡ್ಕೊಳ್ಬೇಕು ಅದೆಲ್ಲ ಅದು ಕಚ್ಚಲ್ಲ ಪತಂಜಲಿ ಅವರ ಡಿಸ್ಟರ್ಬ್ ಮಾಡಲಿಲ್ಲ ಇದೊಂದು ಟೆಕ್ನಿಕ್ ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್ ನಿಮಗೆ ಜೇನ ಹುಳ ಎಲ್ಲರೂ ಬಂತು ಜೇನಣೋಣ ಬಂತು ಅಂದ್ರೆ ಸುಮ್ಮನೆ ಸ್ಟಿಲ್ ಆಗಿ ನಿತ್ಕೋಬೇಕಂತೆ ಈವನ್ ಅವರು ಮೈ ಮೇಲೆ ಬಂದು ಕೂತ್ರು ಕಚ್ಚಲ್ಲ ಅಂತೆ ಇದೀಗ ಈ ತರದ್ದು ಎಷ್ಟು ಬಾಕ್ಸ್ ಇದೆ ಇಲ್ಲಿ

ಡ್ರೋನ್ಸ್ ಮತ್ತೆ ಇದೆ ವರ್ಕರ್ಸು ಡ್ರೋನ್ಸ್ ಮತ್ತೆ ರಾಣಿ ಮೂರು ರಾಣಿ ಒಂದೇ ಇದ್ದು ನೋಡಿ ಹೌದು ರಾಣಿ ಒಂದೇ ಇದು ಕೆಳಗಿದು ತೆಗೆಯಲ್ವಾ ಇದು ಅಲ್ಲ ಇದ್ರೊಳಗೆ ಇದಲ್ಲ ಬರೀ ಅವುಗಳ ಸಂಸಾರ ಮೊಟ್ಟೆ ಇದು ಇಲ್ಲಿ ನೋಡಿ ಮಾತ್ರ ಮೇಲೆ ಹಾ ಇವೆಲ್ಲ ಮೊಟ್ಟೆಗಳು ಇಲ್ಲಿ ಮರಿಗಳು ಮೊಟ್ಟೆಗಳು ಇದು ಇರ್ತದೆ ಸೊ ನೀವು ಜೇನ್ ತೆಗಿಬೇಕಾದ್ರೆ ಮೇಲಿದ ಲೇಯರ್ ಮಾತ್ರ ತೆಗಿತೀರಲ್ವ ಲಿಟ್ರಲಿ ಅವ್ರು ಹೇಳಿದ ಟೆಕ್ನಿಕ್ ನಿಜ ಆಯ್ತಾ ನಾವು ಇಷ್ಟು ಹತ್ರ ನಿಂತಿದೀವಿ ಅದಕ್ಕೆ ಡಿಸ್ಟರ್ಬ್ ಆಗದಿದ್ರೆ ಆಯ್ತು ಒಂದು ಕಚ್ಚಿಲ್ಲ ಇಷ್ಟಿದೆ ಇಲ್ಲಿ ಸಾಧಾರಣ ಒಂದು ಸಾವಿರಗಿಂತ ಜಾಸ್ತಿ ನೋಣಗಳು ಇವು ಒಂದು ಪೆಟ್ಟಿಗೆ ಎಲ್ಲ ಇದೆ ನೋಡ ಇದರೊಳಗೆ ಜೇನು ತುಪ್ಪ ಇದೆ ತಿನ್ಬೋದು ಇದು ತಿನ್ಬೋದು ಇದು ಪೆಟ್ಟಿಗೆನ ತೆಗೆದಿದ್ದು ಹಾ ಇದು ಹನಿ ಬಿ ಕೊಂಬ ಇದು ಲೈವ್ ಆಗಿ ತಿಂತಿರೋದು ಫಸ್ಟ್ ಟೈಮ್ ಸ್ನೇಹ ಓ ಮೈ ಗಾಡ್ ಹೂ ನೈಸ್ ಇದೆ ಒಳಗಿದೆ ತಿನ್ಬೋದ ಇದು ಇದು ಮೇಣ ಮೇಣನ ಚೂಯಿಂಗ್ ಟೈಪ್ ಜಗದು ನಂತರ ತುಪ್ಪಲಿ ಕಡಿಲ್ಲ ಬೀಳ್ತಾ ಇದೆ ನೋಡಿ ಹ್ಮ್ ಇತ್ತೀಚೆಗ್ದು ಹಾ ಇದು ಮೇಣ ನಿಂಗೆ ಅಭ್ಯಾಸ ಇದೆ ಈ ಮೇಣನೂ ಕೂಡ ಯೂಸ್ ಮಾಡ್ತಾರೆ ಹಾ ಇದು ಮೇಣ ಕಾಲಿಗೆ ಆ ಯೂಸ್ ಮಾಡ್ತಾರೆ ಹ್ಮ್ ನೋಡ ಆ ವಾ ಫ್ರೆಶ್ ಹ್ಮ್ ತರ ಕೆಮಿಕಲ್ಸ್ ಇಲ್ಲ ಅಲ್ವಾ ೇ ಆ ಓ ಗಾರ್ಡನಿಗೆ ಹೋಗಿ ಕೂತಿದ್ದಾಳೆ ಮೊದಲೇ ಹೂವು ಅಂದರೆ ಹುಚ್ಚೋಳೆ ಇಲ್ಲಿ ಹೂವಿನ ಗಿಡ ತರಕಾರಿ ಹಣ್ಣು ಇನ್ನೇನೇನೋ ಗಿಡಗಳಿದೆ ಅದ್ರ ಜೊತೆಗೆ ಒಂದು ಅರುವತ್ತು ವಿಧದ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕೂಡ ಇವರು ಬೆಳೆದಿದ್ದಾರೆ ಬೆಳೆಯೋದು ಮಾತ್ರ ಅಲ್ಲ ಅದ್ರ ಪ್ರತಿಯೊಂದ್ರದ್ದು ಯೂಸ್ ಏನು ಅದನ್ನು ಯಾವ ಥರ ಉಪಯೋಗ ಮಾಡ್ಬೇಕು ಯಾಕಂದರೆ ಇವರದ್ದೇ ಹಾಸ್ಪಿಟ್ಲಿದೆ ಪಂಚಕರ್ಮ ಸೆಂಟರ್ ಇದೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಿದೆ ಅದು ಯಾವುದ್ರದ್ದು ಏನು ಬೆನಿಫಿಟ್ಟು ಅದಷ್ಟು ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಅದರದ್ದು ಉಪಯೋಗನೂ ಪಡ್ಕೊಳ್ತಾರೆ ಮತ್ತು ಇಲ್ಲಿ ನೋಡಿ ಹೆಂಗಿದೆ ಈ ಪ್ಲೇಸ್ ಅಂದರೆ ನನಗೆ ಬ್ಯಾಕ್ಗ್ರೌಂಡೇ ಗೊತ್ತಾಗ್ತಿರ್ಬೋದು ಹೆಂಗೆ ಯಾವ ಪ್ಲೇಸಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳಿ ಹಾಂ ನೀವು ಇಲ್ಲಿ ಬಂದರೆ ತುಂಬ ಇಷ್ಟಪಡ್ತೀರಾ ನಾನೀಗ ಈ ಆಲೆ ಮನೆ ಆಮೇಲೆ ಈ ಎಣ್ಣೆದು ಗಾಣ ಅದೆಲ್ಲ ಇದೆ ಎಲ್ಲಿ ತನಕ ಅಂದರೆ ಭತ್ತನ್ನು ಇವರೇ ಬೆಳೀತಾರೆ ಅಷ್ಟು ಆ ಲೆವೆಲಿಗೆ ಹೋಗಿದ್ದಾರೆ ಅಂದರೆ ಹೊರಗಡೆ ಡಿಪೆಂಡೆನ್ಸಿನೇ ಇಲ್ಲ ಅಂಥ ಒಂದು ಸಿಸ್ಟಮನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಇನ್ನೂ ಒಂದು ವಿಶೇಷ ಏನಂದರೆ ಈ ಇದು ಈ ಇಡೀ ಕ್ಯಾಂಪಸ್ ಇದೆಯಲ್ಲ ಅದಷ್ಟು ಸೋಲಾರ್ ಪವರ್ಡ್ ಅಂತೆ ಅಂದರೆ ಈ ದೊಡ್ಡ ದೊಡ್ಡ ಮೆಷಿನಿಂದ ಹಿಡ್ದು ಇವನ್ ಎ ಸಿ ಯೂಸ್ ಮಾಡೋದು ಕೂಡ ಸೋಲಾರ್ ಪ್ಯಾನೆಲ್ ಸೊ ಫಿಫ್ಟೀನ್ ಕಿಲೋ ವ್ಯಾಟಷ್ಟು ಪ್ಯಾನೆಲ್ಗಳನ್ನು ಇವ್ರು ಹಾಕಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನ್ ಸಿಗುತ್ತೆ ಅಂದರೆ ಪರಿಸರ ಜೊತೆಗೇನೆ ಪರಿಸರ ಸಂರಕ್ಷಣೆಯೂ ಆಗುತ್ತೆ ಮತ್ತು ನಮ್ಮ ಕೆಲಸಗಳೂ ಆಗುತ್ತೆ ಅಂದರೆ ನಿಮಗೆ ಇಲ್ಲಿ ಒಳಗಡೆ ಈ ಒಳಗಡೆ ಹೋದರೆ ಒಳ್ಳೆ ಲಕ್ಸುರಿಯಸ್ ಪ್ಲೇಸಿಗೆ ಹೋದಾಗ್ಲೂ ಆಗುತ್ತೆ ಇಲ್ಲಿ ಬಂದರೆ ನೋಡಿ ಪ್ರಕೃತಿಯ ಮಧ್ಯ ಇದ್ದಂಗ್ಲೂ ಆಗುತ್ತೆ ಮತ್ತು ಅಷ್ಟೇ ವೆಲ್ ಮೇಂಟೈನ್ಡ್ ಪ್ಲೇಸ್ ಇದು ಸಾಧ್ಯವಾದರೆ ಈ ಪ್ಲೇಸಿಗೆ ಬನ್ನಿ ಒಂದು ಸಲ ನೋಡಿ ಕ್ಯಾಂಪಸ್ ಒಳಗೇನೆ ಒಂದು ಪುಟ್ಟದಾದ ಆಲೆಮನೆ ಇದೆ ಇಲ್ಲಿ ಕಬ್ಬಿನ ಜ್ಯೂಸನ್ನು ತೆಗೆದು ಅದನ್ನು ನೋಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ಬೆಲ್ಲ ತಯಾರಿಸೋ ಪ್ರಾಸೆಸ್ ಇದೆ ಈಗ ಸದ್ಯಕ್ಕೆ ಅದು ವರ್ಕಿಂಗಲ್ಲಿ ಇಲ್ಲ ಯಾಕಂದರೆ ಕಬ್ಬು ನಿಮ್ಗೆ ಗೊತ್ತಿದೆ ನವಂಬರಿಂದ ಮಾರ್ಚ್ ತನಕ ಚೆನ್ನಾಗಿ ಬೆಳಿತಾರೆ ಆ ಟೈಮಲ್ಲಿ ಫುಲ್ ವರ್ಕಿಂಗಲ್ಲಿ ಇರುತ್ತೆ ಇದು ಸೊ ಇಲ್ಲೇನು ಬೆಲ್ಲ ತಯಾರಾಗುತ್ತಲ್ಲ ಶುದ್ಧ ಬೆಲ್ಲ ಯಾವುದೇ ಕೆಮಿಕಲ್ ಆ್ಯಡ್ ಮಾಡದೇ ಇರೋದು ಅದನ್ನು ಇವರು ಮರು ಬಳಕೆ ಮಾಡ್ತಾರೆ ಇಲ್ಲಿ ಔಷಧಗಳಿಗೆ ಮತ್ತು ಇಲ್ಲಿ ಹಾಸ್ಪಿಟ್ಲ್ಗೂ ಯೂಸ್ ಆಗುತ್ತೆ ಯಾವುದೇ ಥರ ಸ್ವೀಟ್ ಮಾಡಬೇಕಾದ್ರು ಬೆಲ್ಲ ಬೇಕಾಗುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆಯುರ್ವೇದದಲ್ಲೆಲ್ಲ ಉಲ್ಲೇಖ ಬರುತ್ತಲ್ಲ ಬ್ರಾಹ್ಮಿ ಬ್ರಾಹ್ಮಿ ಅಂತೇಳಿ ಆ್ಯಕ್ಚುಯಲ್ ಗಿಡ ಇದಾಯ್ತಾ ಬ್ರಾಹ್ಮಿ ಅಂದರೆ ಇದು ತುಂಬ ಜನ ಒಂದೇ ಅಲಗಕ್ಕೆ ಬ್ರಾಹ್ಮಿ ಅಂತ ಕರೀತಾರೆ ಯಾಕಂದರೆ ಇದೀಗ ಅವೈಲೆಬಿಲಿಟಿನೇ ಇಲ್ಲ ಎಲ್ಲೂ ಸಿಗೋಲ್ಲ ನೋಡೋಕ್ಕೆ ಅದನ್ನೇ ಒಂದೇ ಅಲಗ ಅಂತ ತಿಳ್ಕೊಳ್ತಾರೆ ಬಟ್ ಆ್ಯಕ್ಚುಲಿ ಆಯುರ್ವೇದದಲ್ಲಿ ಒಂದೇ ಲಗ ಅಂದರೆ ಮಂಡೂಕ ಪರಿಣಿ ಅಂತ ಹೆಸರದ್ರದ್ದು ಇದು ಬ್ರಾಹ್ಮಿ ಹೆಂಗಿದೆ ನೋಡಿದ್ ನೋಡಲಿಕ್ಕೆ ಇತ್ತು ಹಾ ಇದನ್ನು ಸ್ವಲ್ಪ ನಾನು ಜಾಸ್ತಿ ತಿನ್ಬೇಕು ಅನ್ಸುತ್ತೆ ಹಾಂ ಮೆಮೊರಿ ಪವರ್ ರದ್ದಿ ಆಗುತ್ತೆ ಒಳ್ಳೆದ ನೀನು ಮಾಡಬೇಕು ನನಗೆ ಇವಾಗ ಪಾಪ ಅವರು ಒಂದು ಸಂಸ್ಕೃತದ ಪದ ಹೇಳಿದ್ರು ಅದನ್ನ ನೆನಪಿಟ್ಟುಕೊಳ್ಳಕ್ಕೆ ಎಷ್ಟು ಟೇಕ್ ತಗೊಂಡೆ ಗೊತ್ತಾ ನಾನು ನಾನು ದಿನಾಲಿ ದಿನ ತಿಂತಾ ಇದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ದನಗಳೆಲ್ಲ ತಿಂತಲ್ಲ ಹಂಗೇ ಅಲ್ಲಿಂದ ಸ್ಟಾರ್ಟ್ ಮಾಡ್ಸನೇ ಓಲಿಂದ ಅಲ್ಲಿಂದ ಅಲ್ಲಿಂದ ಮೈ ಕಳ್ತವ ಇಲ್ಲಿನಂಗ ಅಲ್ಲ ನನ್ನ ಜೊತೆ ನೀನೇ ತಿನ್ಬೇಕಲ್ಲ ಏನು ಇದನ್ನ ನಾನು ಬರಲ್ಲ ಮೇಡಂ ಒಂದು ಆಶ್ಚರ್ಯ ಆಗತ್ತೆ ಏನಂದ್ರೆ ಮನೆಯಲ್ಲಿ ಮಗುನು ಇದೆ ಈ ಮನೇಲಿ ಕೆಲಸನೂ ನೋಡ್ಕೊಳ್ಬೇಕು ನೀವು ಹಾಸ್ಪಿಟಲ್ಲು ಕೂಡ ಇದೆ ಇಲ್ಲಿ ಈ ರೀತಿ ತೋಟ ಆಮೇಲೆ ಕೊಟ್ಟಿಗೆ ಅದನ್ನೆಲ್ಲ ನೀವು ನೋಡ್ಕೊಳ್ತೀರಿ ಇಷ್ಟೆಲ್ಲ ನೀವು ಮ್ಯಾನೇಜ್ ಮಾಡ್ತೀರಿ ಹೇಗೆ ಅದು ಇಲ್ಲ ಒಂದಿಂತ ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲಿ ನನ್ನ ಅಪ್ಪ ಅಮ್ಮ ನನ್ನ ಅತ್ತೆ ಮಾವ ಅತ್ತಿಗೆ ಅಂದ್ರೆ ನಾವೆಲ್ಲ ಒಟ್ಟಿಗಿರೋದ್ರಿಂದ ಮತ್ತೆ ನಮ್ಮ ಅಜ್ಜನವರಾದ ಬ್ರಹ್ಮರ್ಷಿ ದೇವರಾತ್ರದ ಒಂದು ಆಶೀರ್ವಾದನೂ ಇಲ್ಲಿ ಇದೆ ಅದ್ ನಮಗೆ ತುಂಬಾ ಸತಿ ಫೀಲ್ ಆಗಿದೆ ಸೊ ಇದೆಲ್ಲದ್ರಿಂದ ಏನಾಗ್ತಿದೆ ಅಂತಂದ್ರೆ ಎಲ್ಲ ಇಲ್ಲಿ ಒಬ್ರಿಗೆ ಇನ್ನೊಬ್ರು ಪೂರಕವಾಗಿ ನಡೀತಾ ಇದೆ ಹಾಗೆ ಕೆಲಸಗಳು ಅಷ್ಟೇ ಈಗ ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಸೋಕ್ಕಿಂತ ಈಗ ಒಂದು ಈಗ ಕೊಟ್ಟಿಗೆ ಇರೋದ್ರಿಂದ ಗಾರ್ಡನ್ ಈಸಿ ಆಗತ್ತೆ ಮೇಂಟೈನ್ ಮಾಡೋದು ಹಾಗೆ ಗಾರ್ಡನ್ ಇರೋದ್ರಿಂದ ನಮ್ಮ ಔಷಧಿ ತಯಾರಿಕೆ ಕೆಲಸ ಈಸಿ ಆಗುತ್ತೆ ಔಷಧಿಯನ್ನು ಇಲ್ಲೇ ತಯಾರಿಸೋದ್ರಿಂದ ಪೇಶೆಂಟ್ ಇಂದ ನಮಗೆ ಟ್ರೀಟ್ಮೆಂಟ್ ಕೆಲಸ ಈಸಿ ಅನ್ಸುತ್ತೆ ಹೀಗೆ ಒಂದಕ್ಕೆ ಇನ್ನೊಂದು ಪೂರಕವಾಗಿರೋದ್ರಿಂದ ನಮ್ಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ಲೇ ಇಲ್ಲ ಅದೇನೋ ದೇವರ ಅನುಗ್ರಹದಿಂದ ನಡೀತಾ ಇದೆ ಮತ್ತೆ ಮನೆಯಲ್ಲಿ ಹಿರಿಯರು ಇರೋದ್ರಿಂದ ಮೋಸ್ಟ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಇದಾರಲ್ಲ ನೋಡ್ಕೊಳ್ಲಿಕ್ಕೆ ಅಂದ್ರೆ ಅವ್ರ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಕೆಲಸ ಮಾತ್ರ ಹಾಗಾಗಿ ಅದು ಒಂದ್ ಕಾರಣ ಇರಬಹುದು ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಇದು ನೋನಿ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ ತುಂಬಾನೇ ಫೇಮಸ್ ಆಗಿರುವಂತದ್ದು ಆಯುರ್ವೇದಿಕ ಮೆಡಿಸನ್ ಅಲ್ಲಿ ಕೂಡ ಕೂಡ ಇದನ್ನ ಯೂಸ್ ಮಾಡ್ತಾರೆ ನೋಡಿ ಆಮೇಲೆ ಇದ್ರ ನಂತರನೇ ಇರೋದು ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುವಂಥದ್ದು ಕ್ಯಾನ್ಸರ್ ಕಿಲ್ಲಿಂಗ್ ಪ್ಲ್ಯಾಂಟ್ ಅಂತ ಇದು ಲಕ್ಷ್ಮಣಫಲ ಅಂತ ಹೇಳ್ತಾರೆ ಇದಕ್ಕೆ ಅಲ್ಲಿ ಮೇಲುಗಡೆ ಆಗಿದೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಮೇಲ್ಗಡೆ ಇದೆ ಅಲ್ಲ ಇದೇ ಲಕ್ಷ್ಮಣಫಲ ಎಷ್ಟು ದೊಡ್ಡದಾಗಿದೆ ರೀ ಇದು ಮುಳ್ಳು ಮುಳ್ಮುಳು ಥರ ಇದೆ ಫ್ರುಟ್ಟಿಗೆ ಒಂದೊಂದು ಹಣ್ಣು ಕೂಡ ಒಂದೂವರೆಯಿಂದ ಇಂದ ಎರಡು ಕೆ ಜಿಯಷ್ಟು ದೊಡ್ಡದಾಗತ್ತಂತೆ ಇದು ಆಮೇಲೆ ಇದ್ರ ನಂದ್ರನೇ ಇರೋದು ನನಗೆ ನೋಡಿ ತುಂಬಾ ಆಶ್ಚರ್ಯ ಆಯಿತು ನಾನು ಇದುವರೆಗೂ ನೋಡಿರಲಿಲ್ಲ ಇದು ರುದ್ರಾಕ್ಷಿ ಮರ ಇಲ್ಲಿ ನೋಡಿ ಇಲ್ಲಿ ಹೂ ಬಿಟ್ಟಿದೆ ಅಲ್ಲ ಇಲ್ಲಿದೆ ಓಕೆ ಓಹ್ ಇಲ್ಲೇ ಇದೆ ಹತ್ತಿರದಲ್ಲೇ ಇಲ್ಲಿ ನೋಡಿ ಇದು ನೋಡಿದ್ರ ಇದು ರುದ್ರಾಕ್ಷಿ ಇವಾಗ ಜಸ್ಟ್ ಬಿಟ್ಟಿದೆ ಅಷ್ಟೆ ಅದು ಸ್ವಲ್ಪ ದೊಡ್ಡದಾದ ಮೇಲೆ ನಿಮಗೆ ಇವ್ರ ಹತ್ರ ಇದೆಯಂತೆ ಅದು ತುಂಬಾ ಆಗತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ರು ನನ್ನ ಕೈಯಲ್ಲಿ ಏನಿದೆ ಗೊತ್ತಾ ಕರ್ಪೂರದ ಗಿಡ ಇದೆ ರೀ ಆ ಎಲೆ ಟೊಂಗೆ ಇದೆ ಇದು ಇದರಿಂದಾನೇ ಕರ್ಪೂರವನ್ನ ತಯಾರು ಮಾಡ್ತಾರಂತೆ ಈಗ ಎಷ್ಟು ಪರಿಮಳ ರೀ ನೋಡಿ ಇಲ್ಲಿ ನ್ಯಾಚುರಲ್ ಆಗಿ ಏನೇನ್ ಬೆಳೀತಾರೆ ಏನೇನು ಉಪಯೋಗಿಸ್ತಾರೆ ತುಂಬಾನೇ ಖುಷಿ ಈಗ ಪೀನಟ್ ಬಟರ್ ಅಂತ ಅಯ್ಯ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಪೀನಟ್ ಬಟರ್ ಅಂದ್ರೆ ಏನ್ ರೀ ಶೇಂಗಾಯಿಂದ ಮಾಡೋದಲ್ವಾ ಅಂತ ಬಟ್ ಇದಕ್ಕೆ ಅದೇ ಟೇಸ್ಟ್ ಇರೋದ್ರಿಂದ ಈ ಮರಕ್ಕೆ ನೋಡಿ ಇದು ಕಾಯಿ ಇದೆ ಇಲ್ಲಿ ಸೊ ಇದಕ್ಕೆ ಪೀನಟ್ ಬಟರ್ ಫ್ರೂಟ್ ಅಂತ ಹೇಳ್ತೀವಿ ಪ್ಲಾಂಟ್ ಅಂತ ಹೇಳ್ತಾರೆ ಇದು ಮತ್ತೆ ಹಾರ್ಟ್ ಇಶ್ಯೂಸ್ ಇದನ್ನ ಅವಾಯ್ಡ್ ಮಾಡಕ್ಕೆ ಕೆಲವೊಂದ್ಸಲ ಹೆರಿಡಿಟ್ ನಮ್ಗೆ ಗೊತ್ತಿರತ್ತೆ ಅಂದ್ರೆ ಮುಂದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಜಾಸ್ತಿ ಅಂತಲ್ಲ ಅಂತವರಲ್ಲಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಇದು ಬೆಟರ್ ಅಂತ ರಿಸರ್ಚ್ ಆರ್ಟಿಕಲ್ಸ್ ಹೇಳಿರೋದು ಇದು ಇಂಡಿಯನ್ ಒರಿಜಿನ್ ಅಲ್ಲ ಇದು ಆಯ್ತು ಬಾಯಿ ಹಾಕೊಳ್ಳೋ ಎಲ್ಲ ಲಕ್ಷಣಗಳಿವೆ ಈಗ ಹಾಕ ನೋಡೋಣ ಹ್ಮ್ ರಿವ್ಯೂ ಕೊಡಿ ರಿವ್ಯೂ ಸಖತ್ ಆಗಿದೆ ಶೇಂಗಾನೇ ಇದು ಮೇಡಮ್ ಈಗ ಕೇಳ್ತಾರೆ ಗಿಡ ಬೇಕೇ ಬೇಕು ಅಂತ ಕೇಳ್ತಾರೆ ಹೇಗೆ ನಾವು ಅಂತ ಅಂದ್ರೆ ನಮ್ಮಲ್ಲಿ ಈಗ ನಾವು ಕಸಿ ಕಟ್ಟೋದೆಲ್ಲ ಮಾಡ್ತೇವೆ ಗ್ರಾಫ್ಟಿಂಗ್ ಎಲ್ಲ ಹಾಗೆ ಯಾವ್ಯಾವ್ದ್ರದ್ದು ನಿಮ್ಗೆ ಹಣ್ಣಿನ ಗಿಡ ಬೇಕು ಅನ್ನೋದು ಅವರು ಮೊದಲೇ ಆರ್ಡರ್ ಕೊಟ್ಟು ರೆಡಿ ಮಾಡಿ ಕೊಡ್ತಾರೆ ಎಲ್ಲಾ ರೀತಿಯ ಹಣ್ಣಿನ ಗಿಡಗಳು ಇಲ್ಲಿ ಸಿಗುತ್ತೆ ಸಿಗುತ್ತೆ ಔಷಧಿ ಗಿಡ ಹಣ್ಣಿನ ಗಿಡ ಹೂವಿನ ಗಿಡಗಳು ಸಿಗತ್ತೆ ತಿಂತಾ ಇದೀನಿ ಫ್ರೆಶ್ ಫ್ರೆಶ್ ಆಗಿರುವಂತ ಫಿಗ್ ತಿಂತಾ ಇದ್ದೀನಿ ಇವಾಗ ಫಿಗ್ ಅಲ್ಲ ರೀ ಫಿಗ್ ಇದು ನೋಡಿ ಟೇಸ್ಟ್ ಮಾಡ್ತೀನಿ ಇದೆ ಅಂಜೂರ ಇದು ಅವ್ರು ಹೇಳಿದ್ರು ಏನ್ ಗೊತ್ತಾ ಮಾರ್ಚ್ ಅಲ್ಲಿ ಬರ್ಬೇಕಂತ ಸ್ನೇಹ ಇಲ್ಲ ಎಲ್ಲ ಊಟ ತಿಂಡಿ ಎಲ್ಲ ಹಣ್ಣಲ್ಲೇ ಆಗ್ಬಿಡುತ್ತೆ ಅಂತ ಇದು ಜ್ಯೂಸಿ ಜ್ಯೂಸಿ ಆಗಿದೆ ಸ್ವೀಟ್ ಆಗಿದೆ ಹಿಮೋಗ್ಲೋಬಿನಿಗೆ ತುಂಬಾ ಒಳ್ಳೇದಂತೆ ಸೊ ನಾನು ಡೈಲಿ ಡೈಲಿ ತಿನ್ಬೇಕ್ರಿ ಇತ್ತು ಒಂದು ಗಿಡ ಫಸ್ಟ್ ನಿಂಗೆ ಉಳಿಸೋದು ಬೇಡವಾ ತಿನ್ನು ತಿನ್ನು ನನ್ನ ಕೈಯಲ್ಲಿ ಇರೋದು ಹನುಮಾನ್ ಫಲ ಅಂತ ಹೇಳ್ತಾರೆ ಇದಕ್ಕೆ ತುಂಬಾ ಈ ಸ್ಮೆಲ್ ಹೇಗಿದೆ ಅಂದ್ರೆ ಮಾವಿನ ಹಣ್ಣಿನ ಸ್ಮೆಲ್ ಬರುತ್ತೆ ಟೇಸ್ಟ್ ಸಕ್ಕತ್ತಾಗಿದೆ ಅಂತೆ ಇದು ಕೂಡ ಕ್ಯಾನ್ಸರ್ಗೆ ಬಹಳ ಒಳ್ಳೆ ಮದ್ದು ಈ ನಿಂಬೆ ಗಿಡಕ್ಕೆ ಸೆಗಣಿ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಅಂತಿದ್ದಾರೆ ಅವರು ಎಷ್ಟು ದೊಡ್ಡದಾಗಿದೆ ಇಲ್ಲಿ ನಿಮ್ಮ ಚಿಕ್ಕ ತೋರ್ತಿದೆಯಲ್ಲ ಆ್ಯಕ್ಚುಲ್ ಸೈಜ್ ನೋಡಿ ಫುಲ್ ಕೈ ಕವರ್ ಆಗ್ತಿದೆ ನಂದು ಗಜ ನಿಂಬೆ ಸ್ನೇಹ ಒಂದು ಇಪ್ಪತ್ತು ಜನರಿಗೆ ಶರ್ಬತ್ ಮಾಡಬಹುದು ಇದರಲ್ಲಿ ಒಂದ್ರಲ್ಲೇ ಅಲ್ವಾ ಹೆಂಗಿದೆ ನೋಡಿದು ವಾ ಫ್ರೆಂಡ್ಸ್ ಇದು ಇದೆ ನೋಡಿ ಇಲ್ಲಿ ಅಂದರೆ ಎಣ್ಣೆ ತೆಗೆಯೋ ಗಾಣ ಅದು ಮರದ್ದು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕಾನ್ಸೆಪ್ಟ್ ಇದು ನಾವೊಂದು ವಿಡಿಯೋ ಮಾಡಿದ್ದೀವಿ ಕೋಲ್ಡ್ ಪ್ರೆಸ್ ಅಂದರೆ ಅಂದರೆ ಈ ರೂಮ್ ಟೆಂಪ್ರೇಚರಲ್ಲೇ ಆಯಿಲ್ ರೆಡಿ ಆಗುತ್ತೆ ಇಲ್ಲಿ ಇದು ಈ ಮೆಷಿನ್ ಇದೆಯಲ್ಲ ತುಂಬ ಆಗಿ ಸುತ್ತುತ್ತೆ ಸ್ಲೋ ಆಗಿ ಸುತ್ತೋದ್ರಿಂದ ಹೀಟ್ ಆಗಲ್ಲ ಈ ನಾರ್ಮಲಿ ಬೇರೆ ಗಾಣದಲ್ಲಿ ಏನಂದರೆ ಇನ್ನೂರು ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ ಆಯಿಲ್ ಅಷ್ಟು ಹೀಟ್ ಆಗುತ್ತೆ ಬಟ್ ಇದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸಲ್ಲೇ ಹೀಟ್ ಆಗೋದ್ರಿಂದ ಎಣ್ಣೆಯ ಎಲ್ಲ ಸತ್ವಗಳು ಅದರಲ್ಲೇ ಉಳ್ಕೊಳ್ಳುತ್ತೆ ಇದು ಇಲ್ಲೇ ಮಾಡ್ತಾರೆ ಇವರು ಮತ್ತು ನೀವು ನಿಮ್ಮ ಹತ್ರ ರಾ ಮೆಟೀರಿಯಲ್ ಇದ್ರೆ ಕೊಬ್ಬರಿನೂ ಅಥವಾ ಈ ಸನ್ಫ್ಲವರ್ ಬೀಜನೋ ಆಲ್ಮಂಡ್ ಏನಾದ್ರು ಇದ್ದರೆ ನೀವು ಇಲ್ಲಿ ತಂದರೆ ತುಂಬ ಮಿನಿಮಲ್ ರೇಟಲ್ಲಿ ಇವರೇ ನಿಮಗೆ ಕೋಲ್ಡ್ ಪ್ರೆಸ್ ಆಯಿಲನ್ನು ತೆಗೆದುಕೊಡ್ತಾರದು ನಿಮ್ಮ ಕಣ್ಣಿದ್ರೆ ಸೊ ಇದ್ರೆ ಬೇಕಾದ್ರೆ ನೀವು ಬನ್ನಿ ಇಲ್ಲಿ ಬಂದು ಇಲ್ಲಿ ಎಣ್ಣೆ ಮಾಡಿಸ್ಕೊಂಡು ತಗೊಂಡೋಗಿ ಅದನ್ನು ಬೆಳಗ್ಗೆ ಬಂದ್ವಿ ಇವಾಗ ಸಂಜೆ ಆಯಿತು ಟೈಮ್ ಹೆಂಗೋಯಿತು ಗೊತ್ತೇ ಆಗಿಲ್ಲ ಅಂದರೆ ಅಷ್ಟು ಇದೆ ತಿಳ್ಕೊಳ್ಳೋಕ್ಕೆ ಇನ್ನೊಂದು ಲೆಗ್ದಲ್ಲಿ ಇನ್ಜಸ್ಟಿಸು ಆಗ್ತಾಯಿದೆ ಯಾಕಂದರೆ ಒಂದಿನದಲ್ಲೆಲ್ಲ ಇಲ್ಲಿ ನಾವು ವಿಷಯನ ತೋರ್ಸೋಕ್ಕಾಗಲ್ಲ ಸೊ ಇನ್ನೊಂದು ವಾರ ಬಂದು ಇಲ್ಲಿ ಸ್ಟೇ ಮಾಡಿ ಎಷ್ಟು ಕವರ್ ಮಾಡ್ಬೋದು ಅಷ್ಟು ಅಂಶಗಳಿದೆ ಇಲ್ಲಿ ಸೊ ಥ್ಯಾಂಕ್ ಯು ಪತಂಜಲಿ ಅವರಿಗೂ ಆಮೇಲೆ ಸೌಮ್ಯ ಅವರಿಗೂ ಕೂಡ

ಬಟ್ ಎಂಡ್ ಮಾಡೋ ಟೈಮಲ್ಲಿ ಒಂದೇನಂದರೆ ಪ್ರಾಮಿಸು ಮಾಡ್ತಾ ಇನ್ನೊಂದು ಸಲ ಬಂದು ಇನ್ನೂ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಟೈಮ್ ಇದ್ದಾಗ ಬರೋಣ ಸ್ನೇಹ ಅಲ್ವಾ ಖಂಡಿತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಆತಿಥ್ಯನೂ ನಮಗೆ ಬಹಳ ಖುಷಿ ಆಯ್ತು ಆಮೇಲೆ ಹೆಂಗೆ ಮೈಂಟೈನ್ ಮಾಡ್ತೀರ ಅನ್ನೋದು ಒಂದು ಕಾತರ ನಮ್ಗೆ ಕ್ಯೂರಿಯಾಸಿಟಿನೂ ಇದೆ ಸೊ ಇಲ್ಲೇ ನಿಂತು ಅದು ನೀವು ಹೆಂಗೆ ಮಾಡ್ತೀರ ಅನ್ನೋದು ಸ್ಟಡಿ ಖಂಡಿತ ಬರ್ತೀವಿ ಖಂಡಿತ ಬರ್ತೀವಿ ಇಂಥ ಒಂದು ಇನ್ಫಾರ್ಮೇಟಿವ್ ಜಾಗ ಇದ್ದಾಗ ನಾವಂತೂ ಯಾವತ್ತೂ ರೆಡಿ ಬರೋಕ್ಕೆ ಸೊ ಎಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಇಷ್ಟ ಆದೋರು ಲೈಕ್ ಮಾಡಿ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗ್ತೀವಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಅಲ್ ತನಕ ಟೇ ಕೇರ್ ಬಾ ಬಾಯ್